ಕುಮಾರ್ ಸ್ವಾಮಿ ಜೋಶಿ ಹೇಳಿಕೆಯಿಂದ ಮಸಾಲೆ ಟೇಸ್ಟ್ ಹಾಳಾಯ್ತಾ ಗೆಲುವು ನಂದೆ ಅಂತಿದ್ದ ಬಿಜೆಪಿಗೆ ಲಿಂಗಾಯಿತರು ಲಗಾಮು ಆಗ್ತಾರ ಕುಮಾರನ ತಂತ್ರ ಎಂಟಿ ಕೃಷ್ಣಪ್ಪಗೆ ವರವಾಯ್ತಾ ಧುವೆಕೆರೆ ವಿಧಾನಸಭಾ ಕ್ಷೇತ್ರ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಅಲ್ಲಿ ಶಾಸಕರು ಬಿಜೆಪಿಯ ಮಸಾಲಾ ಜೈರಾಮ್ ಅವರು ಎರಡ್ ಸಾವಿರದ ಹದ್ ಮೂರ್ ಕೆಜೆಪಿಯಿಂದ ನಿಂತು ಸೋತಿದ್ರು ಆ ಟೈಮಲ್ಲಿ ಜೆಡಿಎಸ್ ಇಂದ ಎಂಟಿ ಕೃಷ್ಣಪ್ಪ ಅವರು ಗೆದ್ದಿದ್ರು ಇದೀಗ ಜೆಡಿಎಸ್ ಹಾಗೂ ಬಿಜೆಪಿ ಹಣ ಹಣಿ ಬೆಮಲ್ ಕಾಂತರಾಜು ನ ಎಕ್ಸ್ ಎಂಎಲ್ಸಿ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಬಹುತೇಕ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಬ್ರಾಹ್ಮಣರು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟು ಜೋಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋದ್ರ ಮೂಲಕ ಲಿಂಗಾಯತರಿಗೆ ಒಂದು ರೀತಿಯ ಅವಿನೇಯರವಾಗಿ ಗಾಳ ಹಾಕಿದ್ದಾರೆ ಅಂದರೆ ಏ ಲಿಂಗಾಯತರು ಹೆಂಗಿದ್ರು ಬಿ ಜೆ ಪಿಲಿ ಮುಖ್ಯಮಂತ್ರಿ ಆಗೋಲ್ಲ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ಅನ್ನೋ ರೀತಿ ಅತ್ಲ ಕಡೆ ಬಿ ಜೆ ಪಿಯವರು ಯಡಿಯೂರಪ್ಪ ಅವ್ರನ್ನ ವಿಜಯಿಂದ ಅವ್ರನ್ನ ಬೇಕಾಬೇಟಿ ನಡೆಸ್ಕೊಳ್ಳೋ ನೀತಿ ಆ ಒಂದು ಹೇಳಿಕೆ ಅವರೆಲ್ಲೋ ಕೊಟ್ಟರು ಒಂದು ಹೇಳಿಕೆನ ಆದರೆ ಲಿಂಗಾಯತರ ಮತಗಳ ಮೇಲೆ ಗೆಲ್ತಾ ಇದ್ದಂಥ ಒಂದಷ್ಟು ಜನ ಇದೀಗ ತಲ್ಲಣ ಶುರುವಾಗಿದೆ ಅದರಲ್ಲಿ ತುರುವೇಕೆರೆ ಕೂಡ ಒಂದು ತುರುವೇಕೆರೆಯಲ್ಲಿ ಯಡಿಯೂರಪ್ಪ ಅದು ಒಂದಷ್ಟು ಪವರ್ ಇದೆ ಹೆಚ್ಚಿನ ಪವರೇ ಇದೆ ಇಲ್ಲಿ ತುರುವೇಕೆರೆಯಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಹೇಳಿಕೆ ಹೆಂಗಿರು ಬ್ರಾಹ್ಮಣರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರ ಮೂಲಕ ಲಿಂಗಾಯತರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಇದು ತುರುವೇಕೆರೆಯ ಬಿ ಜೆ ಪಿಯ ಶಾಸಕ ಮಸಾಲಾ ಒಂದು ರೀತಿಯ ಆತಂಕಕ್ಕೆ ಎದುರಾಗಿದೆ ಜೆ ಡಿ ಎಸ್ ಅಲ್ಲಿ ಜೋಶ್ ಶುರುವಾಗಿದೆ ಅವ್ರಿಗೇನು ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಇಂದ ದೂರ ಆಗಿ ಬಹಳ ವರ್ಷ ಆಯಿತು ದಶಕಗಳಾಯಿತು ಸೊ ಈಗ ಹಿಂಗಿದ್ರು ಬಿಜೆಪಿಯಿಂದ ಯಡಿಯೂರಪ್ಪ ಅವ್ರನ್ನ ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಲಾಗ್ತದೆ ಅನ್ನೋ ಸಿಟ್ಟು ಪಿಯಿಂದ ಮತ ಅದು ಜೆ ಡಿ ಎಸ್ಗೆ ಗೆ ಶಿಫ್ಟ್ ಆಗೋ ಲೆಕ್ಕಾಚಾರ ಇದನ್ನ ಇಟ್ಕಂಡೆ ಕುಮಾರಸ್ವಾಮಿ ಅವತ್ತು ಹೇಳಿದ್ದು ಅದರ ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ ಈಗ ತುರ್ವೇಕೆರೆಯಲ್ಲಿ ಗೆಲುವು ಸೋಲಲ್ಲ ಮಸಾಲೆ ಜಯರಾಮ ಎರಡು ಸಾವಿರ ಮೂರು ಸಾವಿರ ಅಷ್ಟೇ ಈ ಒಂದು ಹೇಳಿಕೆ ಇದೀಗ ಮಸಾಲೆ ಜಯರಾಮ್ ಅವ್ರಿಗೆ ಆತಂಕ ತಂದೊಡ್ಡಿದೆ ಎಂಟಿ ಕೃಷ್ಣಪ್ಪ ಒಳ್ಳೆ ಫುಲ್ ಖುಷ್ ಹಣ ನಿಮ್ಮ ಪ್ರಚಾರ ಕತ್ಸರ್ ಕೊಟ್ಟದಂತ ಹೇಳಿಕೆ ಅಂತ ತುರುವೇಕೆರೆಯಲ್ಲಿ ಒಂದು ರೀತಿಯ ಲಿಂಗಾಯತ ಸಮುದಾಯದ ಮತಗಳು ಇನ್ನು ಯಡಿಯೂರಪ್ಪ ಬೆಂಬಲಿಗ ಮತಗಳು ಅಗೇನ್ಸ್ಟ್ ಬಿ ಜೆ ಪಿ ಅಂದರೆ ಜೆ ಡಿ ಎಸ್ ಕಡೆ ಹೋಗ್ತಾ ಇರುವಂಥದ್ದು ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿದೆ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟ ಮೇಲೆ ಬಿ ಜೆ ಪಿಗೆ ಬಹುದೊಡ್ಡ ಡ್ಯಾಮೇಜ್ ಆಗಿರೋದು ಗೊತ್ತಿರೋ ವಿಚಾರ ಅದನ್ನು ಬಿ ಜೆ ಪಿ ನಾಯಕರು ಸಹ ಒಪ್ಕೋತಾರೆ ಅವಳೊಳಗೆ ಸೊ ಇದೀಗ ತುರುವೇಕೆರೆ ವರ್ಷಕ್ಕೆ ನನಗೆ ಕುಮಾರಸ್ವಾಮಿ ಒಂದು ಹೇಳಿಕೆ ಇದೆಯಲ್ಲ ಇದೊಂದು ಹೇಳಿಕೆ ಜೆ ಡಿ ಎಸ್ ಬಿ ಜೆ ಪಿಗೆ ಭಾಳಷ್ಟು ಕಡೆ ಡ್ಯಾಮೇಜ್ ಮಾಡಿದೆ ಭಾಳಷ್ಟು ಕಡೆ ಎಲ್ಲಿ ಬಿ ಜೆ ಪಿ ಮ ಶಾಸಕರು ಲಿಂಗಾಯತ ಮತಗಳನ್ನ ನೆಚ್ಕೊಂಡಿದ್ರಲ್ಲ ಅಲ್ಲಿ ಭಾಳಷ್ಟು ಕಡೆ ಅದು ಡ್ಯಾಮೇಜ್ ಆಗ್ತಾಯಿದೆ ಅದು ಕಾಂಗ್ರೆಸ್ಗೆ ಒಂದಷ್ಟು ಕಡೆ ಒಂದಷ್ಟು ಕಡೆ ಜೆ ಡಿ ಎಸ್ಗೆ ಲಾಭ ಆಗ್ತದೆ ಈ ಒಂದು ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಹೇಳಿಕೆ ಲಿಂಗಾಯತ ಮುಖ್ಯಮಂತ್ರಿ ಅಲ್ಲ ಬ್ರಾಹ್ಮಣ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ಬಿ ಜೆ ಪಿ ಮುಂದೆ ಗೆಲ್ಲೇಬೇಕು ಗೆಲ್ತೀವಿ ಅನ್ನೋ ಇದೆಯಲ್ಲ ಆ ಜೋಶ್ಗೆ ಹೊಡ್ತಾ ಬಿದ್ದಿದೆ ತುರುವೇಕೆರೆಯಲ್ಲಿ ಈ ಅವರ ಸ್ಟ್ರಾಟಜಿ ವರ್ಕೌಟ್ ಆದಂಗೆ ಕಾಣ್ತಾ ಇದೆ ಇಲ್ಲಿ ಜೆ ಡಿ ಎಸ್ ಇದೀಗ ಒಂದಷ್ಟು ಅಬ್ಬರವನ್ನು ಶುರು ಮಾಡಿಕೊಂಡಿದೆ ಜಾ ಏನು ಬಿ ಯಡಿಯೂರಪ್ಪ ಫಾಲೋವರ್ಸ್ ಅಂತ ಏನಿದ್ರಲ್ಲ ಮತದಾರರು ಮತಬುಟ್ಟಿ ಅಂತ ಏನಿತ್ತಲ್ಲ ಅದಕ್ಕೆ ಜೆ ಡಿ ಎಸ್ನವ್ರು ಕ್ಯಾಚ್ ಆಗ್ತಾವ್ರೆ ಇದು ಬಿ ಜೆ ಪಿ ಹಾಲಿ ಶಾಸಕ ಮಸಾಲೆ ಜಯರಾಮ್ಗೆ ಭಾರೀ ತಲೆನವನ್ನು ತಂದೊಡ್ಡಿದೆ ನಿಮ್ಮ ಪ್ರಕಾರ ವಿಷಯಕ್ಕೆ ತುರುವೇಕೆರೆಯಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ ಈ ಕುಮಾರಸ್ವಾಮಿ ಹೇಳಿಕೆ ಎಷ್ಟರ ಮಟ್ಟಿಗೆ ಜೆ ಡಿ ಲಾಭ ಆಗುತ್ತೆ ಎಷ್ಟು ಮಟ್ಟಿಗೆ ಬಿ ಜೆ ಪಿಗೆ ಹೊಡ್ತಾ ಬೀಳುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಯಾವ ಪಕ್ಷಕ್ಕೆ ಸೇಟು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ